ಹಿಂದೆ ಉಳಿಯುತ್ತಾರೆ. ಎಲೆಕ್ಷನ್ ಇಲ್ಲದೆ ಇದ್ದಾಗ, ಅವ್ರ ಕೈಗೆ ಅಧಿಕಾರ ಇದ್ದಾಗ ಅವರಿಗೆ ಕುಂಕುಮ ಕಂಡ್ರೆ ಹೆದರಿಕೆ ಆಗುತ್ತೆ. ಯಾವುದೇ ಕುಂಕುಮ ಇಟ್ಟವನು ಬಾಂಬ್ ಹಾಕಲಿಲ್ಲ, ಆದರೂ ಇವರಿಗೆ ಹೆದರಿಕೆ. ಕುಂಕುಮ ಇಟ್ಟವನು ಹೋಗಿದ್ದಿಷ್ಟೇ ಭಾರತ್ ಮಾತಾ ಕಿ ಜೈ, ಆದರೂ ಅವರಿಗೆ ಹೆದರಿಕೆ. ಕೇಸರಿ ಬರೀ ಬಾವುಟದಲ್ಲಿಲ್ಲ, ನಮ್ಮ ಹೃದಯದಲ್ಲಿದೆ ಕೇಸರಿ, ನಮ್ಮ ಹೃದಯದಲ್ಲಿದೆ ಕೇಸರಿ. ಒಬ್ಬ ಕಾಂಗ್ರೆಸ್ ಮುಖಂಡರು ಮಾಜಿ ಮುಖ್ಯಮಂತ್ರಿ ಹೇಳ್ತಾರೆ, ಕೇಸರಿ ಕಂಡ್ರೆ ಅವರಿಗೆ ಆಗೋದಿಲ್ಲ, ಕೇಸರಿ ಕಂಡ್ರೆ ಆಗೋದಿಲ್ಲ. ಆ ಜನ ಹೇಳ್ತಾರೆ, ನಾನು ಹಿಂದೂ, ನಾನು ಹಿಂದೂ, ಹಿಂದೂ ಆದರೆ ಹಿಂದುತ್ವವಾದಿಯಲ್ಲ. ನನ್ನ ಪತ್ರಕರ್ತರು ಕೇಳಿದ್ರು, ಅವ್ರು ಹಿಂದೂ ಅಂತೆ ಹಿಂದುತ್ವವಾದಿ ಅಲ್ವಂತೆ ಅಂತೇಳಿ. ನಾನು ಹೇಳಿದೆ, ಹಿಂದೂ ಅಂದ್ರೆ ದೇಹ, ಹಿಂದುತ್ವ ಅಂದ್ರೆ ಜೀವ. ದೇಹದ ಒಳಗೆ ಜೀವ ಇದ್ರೆ ಮಾತ್ರ, ದೇಹದ ಒಳಗೆ ಜೀವ ಇದ್ರೆ ಮಾತ್ರ ಆ ದೇಹಕ್ಕೆ ಒಂದು ಬೆಲೆ. ಅಕಸ್ಮಾತ್ ಜೀವ ಇಲ್ಲದೆ ಇದ್ರೆ ದೇಹ ಏನಾಗುತ್ತೆ, ಏನಾಗುತ್ತೆ ಜ್ವರಗಳು, ಏನಾಗುತ್ತೆ ಜೀವ ಹೋದ್ರೆ ಏನಾಗುತ್ತೆ, ಏನಂತ ಕರಿತವೆ? ನೀವು ಹೇಳದೆ ಇದ್ರೆ ನೀವು ಗೊಂದಲದಲ್ಲಿ ಇದ್ದೀರೇನೋ ಅಂತ ಪತ್ರಕರ್ತರು ಭಾವಿಸ್ತಾರೆ. ನನಗೆ ಅನಿಸುತ್ತೆ ಇಲ್ಲಿರೋ ಯಾರಿಗೂ ಗೊಂದಲ ಇಲ್ಲ. ದೇಹದಿಂದ ಜೀವ ಹೋದ್ರೆ ಅದನ್ನ ನಾವು ಏನಂತ ಕರಿತೇವೆ? ಒಂದೇ ಸರಿ ಏನಂತ ಕರಿತೇವೆ ಮಾಧ್ಯಮ ಮಿತ್ರರೆ? ಯಾರಿಗೆ ದೇಹ ಮಾತ್ರ ಇದ್ದು ಜೀವ ಇರಲ್ಲ ಅದು ನಮ್ಮ ಕಾರ್ಯಕರ್ತರು ಹೇಳದಂತೆ ಆಗ್ತಾರೆ. ದೇಹ ಇದ್ದು ಜೀವ ಇಲ್ಲದೆ ಇದ್ರೆ ಅವ್ರ ಹೆಣಕ್ಕೆ ಸಮ, ಅವ್ರ ಹೆಣಕ್ಕೆ ಸಮ. ಆ ಹೆಣವನ್ನು ಯಾರು ಬಹಳ ಹೊತ್ತು ಮನೆಯಲ್ಲಿ ಇಟ್ಕೊಳ್ಳಲ್ಲ. ಹಾಗೆಯೇ ಜೀವ ಇಲ್ಲದೆ ಇರುವ ಕಾಂಗ್ರೆಸ್ ಪಾರ್ಟಿಯನ್ನು ಕೂಡ ಬಹಳ ಹೊತ್ತು ಊರಿನಲ್ಲಿ ಇಟ್ಕೊಳ್ಬಾರ್ದು, ಊರಿನಲ್ಲಿ ಇಟ್ಕೊಳ್ಬಾರ್ದು. ರಾಜಕೀಯವಾಗಿ ರಾಜಕೀಯವಾಗಿ ಅದಕ್ಕೊಂದು ಸಂಸ್ಕಾರ ಕೊಡಬೇಕು. ನಾನು ಸಂಸ್ಕಾರ ಕೊಡಬೇಕು ಏನ್ ಹೇಳಿ, ಸಂಸ್ಕಾರ ಕೊಡಬೇಕು. ಜೀವ ಹೋದ ನಂತರ ಅದಕ್ಕೊಂದು ಪೂಜಾ ಕರ್ಮಗಳನ್ನೆಲ್ಲ ಮಾಡಿ ಅದು ಯಾವತ್ತು ಪೀಡೆಯಾಗಿ ಭೂತವಾಗಿ ಪಿಶಾಚಿಯಾಗಿ ಕಾಡದೇ ಇರಲಿ ಅಂತ ಹೇಳಿ ಸಂಸ್ಕಾರ ಕೊಟ್ಟು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ನಮ್ಮ ಪದ್ಧತಿ ಪ್ರಕಾರ ಉಳುವವರು ಉಳುತ್ತೇವೆ, ಸುಡುವವರು ಸುಡ್ತೇವೆ, ಗಣಪತಿ ಬಿಡ್ತೇವೆ, ಸುಡುವವರು ಸುಡ್ತೇವೆ, ಉಳುವವರು ಉಳುತ್ತೇವೆ. ಹಾಗೆಯೇ ರಾಜಕೀಯವಾಗಿ ಕಾಂಗ್ರೆಸ್ ಅನ್ನು ಕೂಡ ರಾಜಕೀಯವಾಗಿ ಸ್ಮಶಾನದ ಕಡೆಗೆ ಕಳಿಸ್ಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ರಾಜಕೀಯವಾಗಿ ಸ್ಮಶಾನದ ಕಡೆಗೆ ಕಳಿಸ್ಬೇಕು. ಬಹಳ ಜನ ಕಾಂಗ್ರೆಸ್ನ ಲೀಡರ್ಗಳನ್ನೆಲ್ಲ ಸ್ಮಶಾನಕ್ಕೆ ಕಳಿಸ್ಬೇಕು ಅಂತ ಹೇಳ್ದ ಅಂತ ನಾಳೆ ಇನ್ನೊಂದು ರೀತಿಯ ಪ್ರತಿಭಟನೆಗೆ ಕಾರಣ ಆಗಬಾರದು ಅಂತ ಹೇಳ್ತಾ ಇದ್ದೀನಿ. ರಾಜಕೀಯವಾಗಿ ಸ್ಮಶಾನಕ್ಕೆ ಕಳಿಸ್ಬೇಕು. ನಾವು ಚೆಂಡು ಬಿಡಲ್ಲ ಅಂತ ಮಾಡಿದ್ವಿ, ಆ ಕೆಲಸನೂ ತಪ್ಪಿಸ್ಬಿಟ್ಟಿದ್ದಾರೆ. ಚೆಂಡುವನ್ನು ಅವರೇ ಇಟ್ಕೊಂಡ್ಬಿಟ್ಟಿದ್ದಾರೆ, ಇನ್ನೇನಿದ್ರು ಸ್ಮಶಾನಕ್ಕೆ ಕಳಿಸೋದಷ್ಟೇ ಕೆಲಸ. ಚೆಂಡು ಅವರೇ ಕಿವಿಗೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಶ್ರೀನಿವಾಸ ಪೂಜಾರ ಅವರೇ ಕಿವಿಗೆ ಇಟ್ಕೊಂಡ್ರದ್ರಿಂದ ನಮಗೆ ಆ ಕೆಲಸವೂ ಇಲ್ಲ. ಹೂ ತರಬೇಕಾಗಿಲ್ಲ, ನೀವ್ಯಾರು ಹೂ ತರಬೇಕಾಗಿಲ್ಲ, ಅವರೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಸಾಧ್ಯವಾದ್ರೆ ಎರಡು ಊದುಗಡ್ಡಿ ತಗೊಂಡು ಬನ್ನಿ, ಊದುಗಡ್ಡಿ ತಗೊಂಡು ಬಂದು ಧೂಪ ಹಾಕಿ ಮತ್ತೆ ಸ್ಮಶಾನ ಕಡೆಗೆ ಕಳಿಸ್ಬಿಡ. ಪಿಂಡ ಗಿಂಡ ಹಾಕಬೇಕಾದ ತೊಂದರೆಗಳೇ ಹೋಗೋದು ಬೇಡ. ಯಾಕೆ ಅಂತಂದ್ರೆ ದಂಡ ಪಿಂಡಗಳಾಗುವಷ್ಟು ತಿಂದು ಬಿಟ್ಟಿದ್ದಾರೆ ಅವರು. ಆಕಾಶ ಭೂಮಿ ಪಾತಾಳ ಮೂರರಲ್ಲೂ ಹಗರಣ ಮಾಡಿ ದಂಡ ಪಿಂಡಗಳಾಗುವಷ್ಟು ತಿಂದು ಬಿಟ್ಟಿದ್ದಾರೆ. ಹಾಗಾಗಿ ಪಿಂಡ ಹಾಕುವ ಜವಾಬ್ದಾರಿಯೂ ಕೂಡ ನಮ್ಮ ಮೇಲೆ ಇಲ್ಲ. ಏನಿದ್ರು ಕೂಡ ರಾಜಕೀಯವಾಗಿ ಸ್ಮಶಾನದ ಕಡೆ ಕಳಿಸ್ಬೇಕು. ಹಾಗೆ ಸ್ಮಶಾನದ ಕಡೆಗೆ ಕಳಿಸ್ಬೇಕು ಅಂತ ಆದ್ರೆ ನಮ್ಮ ನಮ್ಮ ಬೂತ್ಗಳಲ್ಲಿ ಒಂದೇ ಒಂದು ಓಟು ಕೂಡ ಕಾಂಗ್ರೆಸ್ಗೆ ಹೋಗದಂತೆ ನೋಡ್ಕೊಳ್ಬೇಕು. ಎಲ್ಲಾ ಓಟುಗಳು ಕೂಡ ಬಿಜೆಪಿಗೆ ಬರುವಂತೆ ನಮ್ಮ ನೀತಿ, ನಮ್ಮ ಅಸ್ತ್ರ, ನಮ್ಮ ನೇತೃತ್ವ, ನಮ್ಮ ಸಾಮರ್ಥ್ಯ, ನಮ್ಮ ನಿಯತ್ತು, ನಮ್ಮ ಸಾಮರ್ಥ್ಯ, ಒಂದಲ್ಲ ಒಂದು ಯೋಜನೆಗಳು ಜನರಿಗೆ ಸಿಕ್ಕಿರೋದು ನಮ್ಮ ಸಾಮರ್ಥ್ಯ. ಅವರನ್ನು ಮನವೊಲಿಸುವ ಜವಾಬ್ದಾರಿ ಮಾತ್ರ ನಮ್ಮೇಲಿ, ಆ ಮನವೊಲಿಸುವ ಜವಾಬ್ದಾರಿ ನಮ್ಮೇಲಿದೆ. ಆ ಮನೆಯನ್ನು ಒಲಿಸುವ ಜವಾಬ್ದಾರಿ ಯಾರು ಹೊಂದ್ಕೋಬೇಕು? ಮನವೊಲಿಸುವ ಜವಾಬ್ದಾರಿ ಯಾರ್ದು? ನಮ್ದು. ಒಂದು ಕೈ ಮೇಲೆ ಮಾಡಿ, ಇಲ್ಲಿರೋದಿಲ್ವಾ?
ಶ್ರೀನಿವಾಸ್ ಹೇಳಿದ್ರೆ ಮನವೊಲಿಸುವ ಜವಾಬ್ದಾರಿ ಮೇಲ್ಗಡೆ ಇದ್ದವ್ರಿಗೆ ಇಲ್ವ? ಮನಸ್ಸು ಒಲಿಸುವ ಜವಾಬ್ದಾರಿ ನಮ್ದು. ಕಟ್ಟ ಕಡೆಯ ಮನುಷ್ಯನಿಗೆ ನೇರವಾಗಿ ಹಣ ತಲುಪಿಸಿದ್ದು ನಮ್ಮ ನಿಯತ್ತು. ನಮ್ಮ ನಿಯತ್ತು ಏನು ಅಂತ ಹೇಳಿದ್ರೆ 1952 ಹೇಳಿದ್ವಿ, ಏಕ ದೇಶ ಮೇ ದೋ ವಿಧಾನ್ ದೋ ನಿಶಾನ್ ದೋ ಪ್ರಧಾನ್ ನಹೀ ಚಲೇಗಾ ನಹೀ ಚಲೇಗಾ. ಆರ್ಟಿಕಲ್ 370 ರದ್ದುಪಡಿಸಬೇಕು ಅಂತ ಅವತ್ತು ಹೋರಾಟ ಮಾಡಿದ್ವಿ. ನಮಗೆ ಅಧಿಕಾರ ಬಂದಾಗ, ನಮಗೆ ಸಾಮರ್ಥ್ಯ ಬಂದಾಗ, ನಮಗೆ ಮೆಜಾರಿಟಿ ಕೊಟ್ಟಾಗ ಆರ್ಟಿಕಲ್ 370 ರದ್ದುಪಡಿಸಿ ಕಟ್ಟು ಮಾತನ್ನು ಉಳಿಸಿಕೊಂಡಿದ್ದೇವೆ. ಅದು ನಮ್ಮ ನಿಯತ್ತು. 500 ಹೋರಾಟ. ಅಯೋಧ್ಯೆಯಲ್ಲಿ ಕಳಂಕಿತ ಕಟ್ಟಡದ ನಾಶವಾಗಿ ಮತ್ತೆ ರಾಮನ ಮಂದಿರ ಪುನರುತ್ಥಾನ ಆಗಬೇಕು ಅನ್ನೋದು 500 ಹೋರಾಟ. ಆ 500 ಹೋರಾಟಕ್ಕೆ ಶಕ್ತಿ ತುಂಬಿ ರಾಮ ಮಂದಿರ ನಿರ್ಮಾಣದ ಎಲ್ಲ ಅಡೆತಡೆಗಳನ್ನು ನಿವಾರಿಸಿದ್ದು ಅದು ನಮ್ಮ ನಿಯತ್ತು. ಹೇಳಿ ಒಂದ್ಸರಿ, ಭಾರತ್ ಮಾತಾ ಕೀ ಜೈ ಶ್ರೀರಾಮ್. ಧರ್ಮ ಪಾಂಡವರ ಕಡೆಗಿತ್ತು, ಧರ್ಮ ಬಿಜೆಪಿಯ ಕಡೆ ಇವತ್ತಿಗೂ ಇದೆ. ಕೃಷ್ಣ ಪಾಂಡವರ ಕಡೆಗಿದ್ದ, ಈಗಲೂ ಕೂಡ ರಾಮ ಕೃಷ್ಣ ಶಿವರಾದಿಯಾಗಿ ದೇವಾನು ದೇವತೆಗಳಿರೋದು ಕೇವಲ ಬಿಜೆಪಿಯ ಪರ, ಕೇವಲ ಬಿಜೆಪಿ ಪರ. ಎಲ್ಲ ದೇವರ ದೇವತೆಗಳು ನಮ್ಮ ಜೊತೆಗೆ ಇದ್ದಾರೆ. ಇಲ್ಲಿಯ ಪಂಜುರಳ್ಳಿ ಗುಳಿಗವೂ ಸೇರಿದಂತೆ ಎಲ್ಲ ದೇವರ ದೇವತೆಗಳು ಇರೋದು ಬಿಜೆಪಿಯ ಪರವೇ, ಅದರಲ್ಲಿ ಸಂಶಯ ಬೇಡ.